ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 5 ತಿಂಗಳ ಪೂರ್ತಿಯಾಗಿ 6ನೇ ತಿಂಗಳದಲ್ಲಿ ಪಾದಾರ್ಪಣೆ ಮಾಡಿದೆ ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವುದೇ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದ 3 ತಿಂಗಳಲ್ಲೇ ಜನರ ವಿಶ್ವಾಸವನ್ನು ಕಳ್ಕೊಂಡಂತ ಉದಾಹರಣೆ ಇಲ್ಲ ಜನರ ವಿಶ್ವಾಸ ಯಾವಾಗ ಕಳ್ಕೊಳ್ತಾ ಒಂದು ಆಡಳಿತ ಪಕ್ಷ ಸರ್ಕಾರ ಅಂದ್ರ ಕೊನೆಯ ವರ್ಷ ಚುನಾವಣೆ ಹತ್ತಿರ ಬಂದಾಗ 6-8 ತಿಂಗಳು ಇದ್ದಾಗ ಸರ್ಕಾರದ ಬಗ್ಗೆ ಟೀಕೆ ಟಿಪ್ಪಣಿಗಳು ಪ್ರಾರಂಭ ಆಗ್ತಿರ್ತವೆ ಅದರ 3 ತಿಂಗಳು ಒಳಗಾಗಿನೇ ಇಂತ ಹೀನ ಸ್ಥಿತಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರಕ್ಕೆ ಬರ್ತದಂತ ಯಾರೋ ರಾಜ್ಯದ ಜನ ಊಹೆ ಮಾಡ್ಕೊಂಡಿರಲಿಲ್ಲ ಎಂತ ಹೀನ ಪರಿಸ್ಥಿತಿ ಬಂದದಂದ್ರೆ ಸಿದ್ದರಾಮಯ್ಯ ಅವರು ಮಂತ್ರಿಗಳ ಮನೆ ಮನೆಗೆ ಓಡಾಡಿ ಈ ಆಂತರಿಕ ಯುದ್ಧ ಏನು ಪ್ರಾರಂಭ ಆಗಿದೆ ಸರ್ಕಾರದಲ್ಲಿ ಅದನ್ನ ಶಮನಗೊಳಿಸಲಿಕ್ಕೆ ಮನೆ ಮನೆ ತಿರುಗಾಡುವಂತ ಪರಿಸ್ಥಿತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಂದು ಒದಗಿದೆ ನಿನ್ನೆ ದಿನ ಡಾಕ್ಟರ್ ಪರಮೇಶ್ವರ ಅವರ ಮನೆಗೆ ಊಟಕ್ಕೆ ಹೋಗಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಮತ್ತು ಬೆಳಗಾವಿ ಜಿಲ್ಲೆಯ ಮಂತ್ರಿಗಳ ಗುಂಪುಗಾರಿಕೆಯನ್ನು ತಿಳಿಗೊಳಿಸಲಿಕ್ಕೆ ಶಮನಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದರು ಅಂತ ಹೇಳಿ ಕೇಳಿದಿನಿ ಮತ್ತು ಬಹುಶಃ ಪರಮೇಶ್ವರ ಅವರಿಗೆ ತಮ್ಮ ತರುವಾಯ ಮುಖ್ಯಮಂತ್ರಿ ಮಾಡ್ತೀನಿ ಅಂತಕ್ಕಂತ ಆಶ್ವಾಸನೆ ಕೂಡ ಕೊಟ್ಟಿದ್ದಿರಬಹುದೇನೋ ಅಂತ ನನಗೆ ಸಂಶಯ ಬರ್ತಾ ಇದೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ನಮ್ಮ ಸಮುದಾಯಕ್ಕೆ ಯಾಕಂದ್ರೆ 75 ವರ್ಷದಲ್ಲಿ ಎಸ್ಸಿ ಜನಾಂಗದವರು ಎಸ್ಟಿ ಜನಾಂಗದವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿಲ್ಲ ಅಕಸ್ಮಾತ್ ಸಿದ್ದರಾಮಯ್ಯ ಅವರು ಪರಮೇಶ್ವರ ಅವರಿಗೆ ಅಂತ ಭರವಸೆ ಕೊಟ್ಟಿದ್ರೆ ಒಳ್ಳೆಯದೇ ಅಂತ ಭಾವಿಸ್ತೀನಿ ನಾನು ಅವರು ಉತ್ತರಾಧಿಕಾರಿ ಮಾಡಲಿಕ್ಕೆ ಅವರು ಸಿದ್ಧರಿದ್ದರು ಅಂದ್ರೆ ಅದನ್ನು ಒಳ್ಳೆಯದೇ ಅಂತ ಹೇಳಿ ಭಾವಿಸ್ತೀನಿ 75 ವರ್ಷ ಯಾರು ಮಾಡದೇ ಇರೋ ಕೆಲಸ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅಂತ ಅವರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಜನ ಮಾತಾಡ್ಕೊಳ್ತಾ ಇದ್ದಾರೆ ಬಹುಶಃ ಸಿದ್ದರಾಮಯ್ಯ ಅವರು ಪರಮೇಶ್ವರ ಅವರಿಗೆ ಅದನ್ನು ಹೇಳಿ ಸಮಾಧಾನ ಮಾಡಲಿಕ್ಕೆ ಮತ್ತು ಈ ಒಳಜಗಳವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ ಬೆಳಗಾಗೋದ್ರಲ್ಲಿ ಈ ಊಟಕ್ಕದು ಹೋಗು ಪದ್ಧತಿ ಎಲ್ಲ ಕಾಲದಲ್ಲೂ ಇದೆ ಇಲ್ಲ ಅಂತಲ್ಲ ಆದರೆ ಈ ರಾಜಕೀಯ ಬಿರುಕೇನ್ ಬಿಟ್ಟಿದೆ ಕಾಂಗ್ರೆಸ್ನಲ್ಲಿ 3 ಗುಂಪುಗಳಾಗಿದೆ ಒಂದು ಉಪಮುಖ್ಯಮಂತ್ರಿಗಳ ಗುಂಪು ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಇದ್ದದ್ದನ್ನು ಉಳಿಸ್ಕೋಬೇಕು ಅಂತ ಅವ್ರ ಗುಂಪು ಇನ್ನೊಂದು ಗುಂಪು ನಾವು ಬಹುಸಂಖ್ಯಾತರಿದ್ದೀವಿ ನಾವು 7 ಸಲ 6 ಸಲ ಆರಿಸಿ ಬಂದಿದ್ದೀವಿ ನಮಗೂ ಮಾಡ್ರಿ ಅಂತೇಳಿ ಶಾಮನೂರು ಶಿವಶಂಕರಪ್ಪನವರ ನೇತೃತ್ವದಲ್ಲಿ ಮತ್ತೊಂದು ಗುಂಪು ಈ ರೀತಿ ಅಧಿಕಾರಕ್ಕಾಗಿ ಕಚ್ಚಾಟ ನಡೆದಿದೆ